ಚೂರು ಈ ಸೈಡ್ ಹೇಳ್ಕೊಳ್ಳೋಣ ಈ ಕಲ್ ಮೇಲೆ ಅನ್ಕೊಂಡೆ, ಆಯ್ಕೋಬಿಟ್ಟೆ. ಟೈರ್ ಎವ್ರಿ ಸ್ಕಿಡ್ ಹೊಡಿತದಲ್ಲ, ಕಲ್ ಕೊಟ್ಟು ನಿಲ್ಲಿಸ್ಬಿಟ್ರೆ ಗಾಡಿ ಬೀಳೋದು ಇಲ್ಲ, ಆಮೇಲೆ ಸುಮ್ಮನೆ ಅಬ್ಬಬ್ಬೋ ನನ್ನ ಗಾಡಿ ಬಿದ್ದೋಯ್ತು ಅಂತ ತಮ್ಮನೇ ಲಾಕಂಗು ಇರಲ್ಲ. ನೋಡೋಣ. ಸೊ ಊಟಕ್ಕೆ ಬಂದಿದ್ವಿ, ಲೈಕ್ ಊಟ ಮಾಡಿದ್ರೆ ನೋಡಿರ್ತೀರ ಅನ್ಕೋತೀನಿ. ಹೋಟ್ಲು ಅಂತ ಸೆಕ್ಸಿ ಆಗಿದೆ ಇಲ್ಲಿ ನೋಡಿ, ಯಾವ್ಯಾವ ಪ್ಲೇಸಸ್ ಇದೆ ನಮ್ಮ ಚಿಕ್ಕಮಗಳೂರು ಕಡೆ ಅಂತ. ಫುಲ್ಲು ಕೆಮ್ಮನ್ಗೊಂಡಿದೆ, ಸಿರಿಮನೆ, ಅಮೃತಪುರ, ದೇವಮನೆ ಇವೆಲ್ಲ ತರೀಕೆರೆ ಕಡೆ ಬರುತ್ತೆ, ದತ್ತಪೀಠ, ಹೊರನಾಡು, ಕಲ್ಲತ್ತಿ ಫಾಲ್ಸು, ಇವೆಲ್ಲ ಕ್ರೇಜಿ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀನಿ ನಾನಂತೂ. ಶೃಂಗೇರಿ ಇವತ್ತು ನೈಟ್ ಹೋಗಿ ಸ್ಟೇ ಆಗ್ತಾಯಿದ್ದೀವಿ, ಕ್ರೇಜಿ. ಓಹ್, ಮ್ಯಾಪೇ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಭದ್ರಾ ಬರೋದು. ಓಕೆ, ಬನ್ನಿ ಹೋಗೋಣ. ಸೊ ಇದೆ ನೋಡಿ, ನೀವೇನಾದರೂ ಕ್ಯಾತನ್ ಮಕ್ಕಿ ಸೈಡ್ ಬಂದರೆ ಇಲ್ಲಿ ವಿಸಿಟ್ ಮಾಡಿ, ಅಕ್ಕಿ ತೊಟ್ಟಿತೀನಿ, ಪರೋಡ ತೊಗೊಳ್ಳಿ, ಸಕ್ಕದಾಗಿರುತ್ತೆ. ಸೊ ಹೋಟೆಲ್ ನೇಮ್ ಬಂದುಬಿಟ್ಟು ಅದೇ ಕ್ಯಾತನ್ ಮಕ್ಕಿ ಫುಡ್ ಪಾಯಿಂಟು ಸಮಥಿಂಗ್ ಏನೋ ಇದೆ. ಎಂಟ್ರೆನ್ಸಲ್ಲಿ ನಿಮ್ಗೆ ಆಚೆಗೆ ನಾವು ಮುಂಚೆನೇ ಸಿಗುತ್ತೆ. ಸೊ ಅಲ್ಲಿ ತೊಗೊಂಡ್ರೆ ಸೀರಿಯಸ್ಲಿ ಹೊರತು, ಹಂಗೆ ಇಲ್ಲಿ ಜೀಪ್ಸ್ ಎಲ್ಲ ಸಿಗುತ್ತೆ, ಬೇಗ ಜೀಪ್ಸ್ ತೊಗೊಂಡು ಹಂಗೆ ಹೋಗಬಹುದು. ಸೊ ಬನ್ನಿ ಹೊರಡೋಣ, ಹಾಕ್ಬಿಡಿ ಭಯ. ಸೊ ಇವಾಗ ಒಂದು ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ, ಲೈಕ್ ವಾಟರ್ ಫಾಲ್ಸ್ ಆದಮೇಲೆ ಅಲ್ಲೇ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಇದೆಯಂತೆ. ಸೊ ಕಳಸದಿಂದ ಹೋಗಬೇಕಾದಾಗ ಸಿಗುತ್ತೆ, ಅಂಬಾ ವಾಟರ್ ಫಾಲ್ಸ್ ಸಮಥಿಂಗ್ ಏನೋ ಹೇಳೋದು. ಸೊ ಅದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೇಮು ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಎತ್ತ ಅಂತ. ಸಕ್ಕದಾಗಿದೆ ಅಂತೆ, ನನ್ನ ಫ್ರೆಂಡ್ಸು ಇಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ಹೇಳೋದು ಲೈಕ್ ಚೆನ್ನಾಗಿದೆ, ಹೋಗಿ ಬನ್ನಿ, ಒಂದು ವಿಸಿಟ್ ಕೊಡಿ ಅಂತ. ಸೊ ಅದರಿಂದ ಹೋಗ್ತಾ ಇದ್ದೀವಿ. ಇಲ್ಲಿರೋದೆಲ್ಲ ಹೇಳ್ತಾ ಇದ್ದು ಲೈಕ್ ಇಲ್ಲಿಂದ ಶೃಂಗೇರಿ 30 ಕಿಲೋಮೀಟ್ರು, ನೀವು ಕುದುವೆ ಮುಖ ಹೋಗಿ ಯಾಕೆ ಹೋಗ್ತೀರಾ ಅಂತ. ನಾನು ಕುದುವೆ ಮುಖ ರೂಟ್ ನೋಡೋಕ್ಕೆ ಹೋಗ್ತಾ ಇರೋದು, ಅವ್ರಿಗೆ ಗೊತ್ತಿಲ್ಲ ಅವರು 50 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಅಂದರು, ಅದು 500ಡೇ ಆಗಿಬಿಡಲಿ ನಾನು ಹೋಗ್ತೀನಿ ಅಂದೆ. ಯಾಕಂದರೆ ನನ್ನ ಫೇವ್ರೆಟ್ ಪ್ಲೇಸು ಲೈಕ್ ಡಿಸ್ಟಿಕ್ಗೆ ಬಂದುಬಿಟ್ಟು ನನಗೆ ಹೆವಿ ಫೇವ್ರೇಟು. ಸಿ ಕೆ ಎಮ್ಗೆ ಹೋಗ್ಬೇಕಾ, ಆಲ್ ಟೈಮ್ ಎನಿ ಟೈಮ್ ರೆಡಿ. ನಾನಂತೂ ಕೆಸರ ಹಾಸಲ್ಲಪ್ಪ. ಯಾಕಂದರೆ ಈ ಕೆಸರಲ್ಲಿ ಹಾರಿಸ್ಬಿಟ್ರೆ ಸೀರಿಯಸ್ಸಾಗಿ ಗಾಡಿ ಗಲೀಜಾಗೋದಲ್ಲ, ಚೈನ್ ಹತ್ರ ಎಲ್ಲ ಗಲೀಜಾಗ್ಬಿಡುತ್ತೆ, ಓಡ್ಸೋಕ್ಕಾಗಲ್ಲ. ಈ ಮೋಟೋ ವ್ಲಾಗಿಂಗ್ ಸೆಟಪ್ ಬೇರೆ ಆವಾಗಲೇ ಅರ್ಧೋಗ್ಬಿಡ್ತು. ಓ, ಮತ್ತೆ ಬಲೂನ್ ಹಾಕಿದೆ. ಸೊ ಈಗ ಸುಪ್ರೀತಿಗೆ ಹೇಳಬೇಕು, ಅದು ಬಲೂನ್ ವರ್ಕೌಟ್ ಆಗಲ್ಲ. ಸೊ ಏನೋ ಗಟ್ಟಿ ಸಬ್ಸ್ಟೆನ್ಸ್ ಬೇಕು, ಇನ್ನು ಗಟ್ಟಿ ಇರೋ ಒಂದು ಏನಾದರೂ ಬೇಕು. ಬಲೂನ್ ಬೇಗ ಅರ್ಧೋಗುತ್ತೆ, ಲೈಕ್ ಚಿಕ್ಕದಾಗ ಏನೋ ಟಚ್ ಆದೂ ಬಲೂನ್ ಬೇಗ ಅರ್ಧೋಗುತ್ತೆ. ಸೊ ಬಲೂನ್ ವರ್ಕೌಟ್ ಆಗಲ್ಲ, ಬಟ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು, ನಾವು ಮ್ಯಾನೇಜ್ ಮಾಡಿದ್ದೀನಿ. ಸೊ ಒಂದೇ ಒಂದು ಕಡೆ ಮಾತ್ರ ವಾಯ್ಸ್ ಓವರ್ ಹೊಂಟೋಯ್ತು ಲಾಸ್ಟು, ಕ್ರೇಜಿ ಆಗಿದೆ. ಹತ್ತಿಸ್ಬೇಕಾದ್ರೆ ಗಾಡ್ಸ್ ಎಷ್ಟು ಮಜಾ ಇತ್ತು, ಇಳಿಸ್ಬೇಕಾದ್ರೂ ಅಷ್ಟೇ ಮಜಾ ಇದೆ. ಬಟ್ ಮಲಗ್ಸೋಕ್ಕೆಲ್ಲ ಹೋಗಲ್ಲ, ಯಾಕಂದರೆ ಹಿಂದೆ ಪಟೇಲ್ರಿಗೆ ಭಯ ಆಗುತ್ತೆ. ಅವರೇ ನಿನ್ನೆನೇ ಹೇಳ್ಬಿಟ್ರು ರೂಮಲ್ಲಿ ಲೈಕ್ ಬೇಡ ಬ್ರೋ, ಅವೆಲ್ಲ ಮಾಡಬೇಡಿ, ನನಗೆ ಕೂತ್ಕೊಳ್ಳೋಕೆ ಆಗಲ್ಲ, ಜೀವ ಬಾಯಿಗೆ ಬರುತ್ತೆ ಅಂತ. ಅಯ್ಯೋ, ಮಳೆಯಲ್ಲಿ ಈ ಥರ ಓಡಿಸೋದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಏನು ಹೇಳ್ತೀರಾ ಕಮೆಂಟ್ ಮಾಡಿ. ನ್ಯೂಟ್ಲಿಗೆ ಹಾಕ್ಬಿಟ್ಟಿದ್ದೀನಿ, ಆರಾಮಾಗಿ ಇಳಿಯುತ್ತೆ, ಗೊತ್ತು ಹಾಕಬಾರ್ದು ಅಂತ. ಬಟ್ ಇಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕ್ಯಾನ್ ಕಂಟ್ರೋಲ್, ಯು ಕ್ಯಾನ್, ಯು ಕ್ಯಾನ್. ಇಲ್ಲಿಂದ ಆ ಫಾಲ್ಸ್ ನೋಡಿಕೊಂಡು ಕುದುರೆ ಮುಖ ಸಿಕ್ಕೇತೆ ಮುಂದಿನ ದಾರಿ. ಹೀಗೆ ಜೀಪ್ ತೊಗೊಂಡು ಬ್ಲಾಗ್ಸ್ ಮಾಡೋದು ಇನ್ನೂ ಸಖತ್ ಮಜಾ ಸಿಗುತ್ತೆ. ಲೈಕ್ ಒಂದು ಥಾರ್ ಇಳಿಸ್ಬಿಟ್ಟು ಈ ಥರ ಆಫ್ ರೋಡಿಂಗ್ ಪ್ಲೇಸಸ್ಸು ಬೆಂಗಳೂರಲ್ಲೂ ಸಿಗುತ್ತೆ, ಕೊಡಚಾದ್ವಿ ಇದೆ, ಆಮೇಲೆ ನಮ್ಮ ಕ್ಯಾತನ್ ಮಕ್ಕಿ ಇದೆ, ಇನ್ನೂ ಎಷ್ಟೊಂದು ಪ್ಲೇಸಸ್ ಇದೆ ಲೈಕ್ ಈ ಥರ ಗಾಡಿಗಳು ಹೋಗೋದೆಲ್ಲ. ಥಾರಲ್ಲಿ ಎಲ್ಲೇ ಹೋದು ಮಜಾನೇ. ಸೊ ಒಂದು ಥಾರ್ ತೊಗೊಂಡು ವ್ಲಾಗ್ಸ್ ಮಾಡೋಣ ಅಂತಿದ್ದೀನಿ, ಏನು ಹೇಳ್ತೀರಾ ಕಮೆಂಟ್ ಹಾಕಿ, ಲೈಕ್ ಹೆಂಗನ್ಸುತ್ತೆ ಈ ಥರ ಥಾರನ್ನ ತೊಗೊಂಡು ಮಾಡೋಣ ಅಂತ. ಯಾಕೆ ಸೀರಿಯಸ್ಸಾಗಿ ಮಜಾ ಮಾಡಿದೆ, ಆ 5 ನಿಮಿಷನೂ ಸಖತ್ತಾಗಿತ್ತು. ಎಳ್ದು ಆಗ್ತಾಯಿದೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂದ್ಕೋತಾ ಇದ್ದೆ ನಾವೆನ ಓಡಿಸಿದ್ರು ಹೆಂಗಿರೋದು ಅಂತ. ಬಟ್ ಅದಕ್ಕೆ ಸೀರಿಯಸ್ಸಾಗಿ ಸ್ಕಿಲ್ಸ್ ಬೇಕು, ಜಸ್ಟ್ ಗಾಡಿ ಮೂವ್ ಮಾಡ್ತೀವಿ ಓಡಿಸ್ತೀವಿ ಇಲ್ಲ ಹೆಂಗೆ ಎತ್ತುತ್ತೀವಿ ಅಂದ್ರೂ ಓಡಿಸಿ ಅಭ್ಯಾಸ ಇದ್ದು ಸ್ಕಿಲ್ಸ್ ಇದ್ದು ಅಷ್ಟೇ ಆಗೋದು, ಇಲ್ಲಾಂದರೆ ತಮಾಷೆ ಎಲ್ರ ಕೈಲೂ ಆಗಲ್ಲ ಅವೆಲ್ಲ. ವಾ, ಹೊಡಿತು, ಅದಕ್ಕೆ ನಾನು ಬಗ್ಸಕ್ಕೆ ಹೋಗಲ್ಲ, ಸುಮ್ಮನೆ ಟಚ್ ಆಗುತ್ತೆ ನೋಡ್ರಿ. ಓ, ಕಾಲು ಫುಲ್ ಚಾಕ್ಲೇಟ್ ಆಗಿಬಿಟ್ಟಿದೆ ನೋಡಿ. ಈಗ ಡೈರೆಕ್ಟ್ ಇಲ್ಲಿಂದ ಹೊರನಾಡು, ಹೊರನಾಡುವಿಂದ ಕಳಸ, ಕಳಸದಿಂದ ಅಂಬಾ ಫಾಲ್ಸು, ಅಲ್ಲಿಂದ ಕುದುವೆ ಮುಖ, ಇಷ್ಟು ಪ್ಲ್ಯಾನ್ ಇದೆ. ಸೊ ನೋಡುವ ಹೆಂಗೆ ಹೋಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಹೊಸ ಗೇಮ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅದು ಹೆಸರು ಬಂದು ಲಕ್ಕಿ ಜೆಟ್ ಅಂತ. ಅದು ಒನ್ ವಿನ್ ವೆಬ್ಸೈಟ್ನಲ್ಲಿ ಸಹ ಸಿಗುತ್ತೆ, ಅದರಲ್ಲಿ ನೀವು ಆಡಿ ದುಡ್ಡು ಸಹ ಮಾಡ್ಬೋದು. ಹೆಂಗೆ ಏನು ಎತ್ತ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ನೀವು ವೆಬ್ಸೈಟ್ ಓಪನ್ ಮಾಡಿ, ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಡೆಪಾಸಿಟ್ ಅಂತ ಮೇಲ್ಗಡೆ ಇರುತ್ತೆ ನೋಡಿ, ಸ್ಕ್ರೀನ್ ಮೇಲೆ ಒಂದು ಚಿಕ್ಕ ವೀಡಿಯೋ ಹಾಕಿರ್ತೀನಿ. ಡೆಪಾಸಿಟ್ ಅಂತ ಬಂದಾಗ ಇಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಅಮೌಂಟ್ನ ಡೆಪಾಸಿಟ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಅಕೌಂಟ್ಗೆ ಹಾಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವೆಬ್ಸೈಟ್ ಹೆಂಗೆ ಕೆಳಗಡೆ ಹೋಗಬೇಕು ನೋಡಿ, ಅಲ್ಲಿ ಲಕ್ಕಿ ಜೆಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಿ ಒನ್ ವಿನ್ ಅಂತ ಬಂತು. ಓಕೆ,
ಲೋಡ್ ಆಗ್ತಾ ಇದೆ. ಸೊ ನಾನೀಗ ಎರಡು ಥರ ಡೆಪಾಸಿಟ್ ಮಾಡ್ತೀನಿ, ಲೈಕ್ ಮೇಲ್ಗಡೆ 1500, ಕೆಳಗಡೆ 1500 ಕೊಡ್ತೀನಿ. ಸೊ ಎರಡು ಸಲ ಬೆಟ್ ಮಾಡೋಣ ಅಂತ ನೋಡಿ, ಇವಾಗ ಮಾಡಿದ್ದೀನಿ. ಓಕೆ ಓಕೆ ನೋಡಿ ಬಂತು, ನೋಡಿ ಹೆಂಗ್ ಅಮೌಂಟ್ ಬರುತ್ತೆ ನೋಡಿ. ಎಸ್ ನೋಡಿ 1500 ಎಷ್ಟು ಬಂತು ಅಂತ ಅಮೌಂಟು. ಸೊ ಈ ಥರ ಆಡಿ ನೀವು ದುಡ್ಡು ಸಹ ಮಾಡ್ಬೋದು ಇದರಲ್ಲಿ. ಆಮೇಲೆ ನೆಕ್ಸ್ಟು ವಿತ್ಡ್ರಾನು ಈಸಿಯಾಗಿ ಮಾಡ್ಬೋದು ನೋಡಿ. ಈಗ ಓಪನ್ ಮಾಡಿ, ಅದು ಮೇಲ್ಗಡೆ ವಿತ್ಡ್ರಾ ಇರುತ್ತೆ, ವೀಡಿಯೋ ನೋಡ್ತಾ ಇದ್ದೀನಿ, ಸೈಡಲ್ಲಿ ಹಾಕಿರ್ತೀನಿ. ಪೇ ಟಿ ಎಮ್ಗೆ ಹೋಗಿ ನಿಮ್ಮ ಅಕೌಂಟ್ ಡೀಟೇಲ್ಸು ಏನೇನಿದೆ ಎಲ್ಲ ಕೊಡಿ, ವ್ಯಾಲೆಟ್ ಡೀಟೇಲ್ಸ್ ಎಲ್ಲ ಕೊಡಿ, ನಾನು ಕೊಡ್ತಾ ಇದ್ದೀನಿ ನೋಡಿ. ಓಕೆ ಈ ಥರ ಕೊಟ್ಟು ನಿಮ್ಮ ಅಮೌಂಟ್ನ ನೀವು ಓ ಟಿ ಪಿ ಎಲ್ಲ ಕೊಟ್ಟು ವಿತ್ಡ್ರಾ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಇದು, ನನ್ನ ಫ್ರೆಂಡ್ನ ಸಜೆಸ್ಟ್ ಮಾಡ್ದೆ, ಸಖತ್ತಾಗಿದೆ, ಯೂಸ್ ಮಾಡಿ, ಮಾಡಬೇಕಾ ಹುಷಾರಾಗಿ ಮಾಡಿ. ಸಖತ್ತಾಗಿದೆಲ್ಲ. ಇನ್ನು ಮಾನ್ಸೂನ್ ಬಂದುಬಿಟ್ರೆ ಫುಲ್ಲು ತುಂಬಿಡುತ್ತಿದ್ದು ನೋಡಿರ್ತೀರಾ, ಎಷ್ಟೊಂದ್ಸಲಿ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ನೋಡಿರ್ತೀರಾ, ಫುಲ್ಲು ತುಂಬಿಟ್ಟಿರುತ್ತೆ. ಒಂದೊಂದ್ಸಲಿ ಇದಕ್ಕಿಂತ ಹೈಟು ಬಂದಿರುತ್ತೆ. ಸೊ ಇನ್ನು 3 kilometers ಅಷ್ಟೇ ಅಂತೆ. ಕಳಸ ಎಂಟ್ರಿ ಆಗ್ತಿದ್ದಂಗೆ, ಕಳಸ ಎಂಟ್ರೆನ್ಸಲ್ಲೇ ಸಿಗುತ್ತೆ ಇದು. ಓ ಬಾ, ಯಬ್ಬೋ 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 ಯಬ್ಬೋ. ಕಂಪ್ಲೀಟ್ ಒಂದು ಆಫ್ ರೋಡೇ. ನೀವು ಮಾನ್ಸೂನಲ್ಲಿ ಬಂದರೆ ಮೇಜರಾಗಿ ಹೋಗೋ ಎಲ್ಲ ಪ್ಲೇಸಸ್ಗೂ ಆಫ್ ರೋಡ್ ಇದ್ದೇ ಇರುತ್ತೆ, ಒಂದು ಸ್ವಲ್ಪ ರಿವರ್ ಕ್ರಾಸಿಂಗ್ಗಳೆಲ್ಲ ಇರುತ್ತೆ. ಸೊ ಇವಾಗ ನಾವು ಹೋಗ್ತಿರೋದು ಬಂದು ಅಂಬಾ ತೀರ್ಥ ಅಂತ. ಲೊಕೇಶನ್ನು ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ, ಟೆನ್ಷನ್ ತೊಗೋಬೇಡಿ. ಸೊ ಇಲ್ಲಿ ಬಂದಾಗ ಇವ್ರಿಗೆ ಕೇಳಿದ್ರೆ ಲೋಕಲ್ಸ್ ಅವ್ರಿಗೆ ಅವರೇ ಬ್ರಿಡ್ಜ್ ತೋರಿಸ್ತಾರಂತೆ, ಲೈಕ್ ಹ್ಯಾಂಗಿಂಗ್ ಬ್ರಿಡ್ಜು, ಚೆನ್ನಾಗಿದೆ ಅಂತ ಹೇಳೋದು ನನ್ನ ಫ್ರೆಂಡ್ಸು. ಸೊ ವಿ ಆರ್ ಗೋಯಿಂಗ್ ಟು ದೇ ಆಲ್ ಸೇವ್. ಸೊ ಇದು ಅಂಬಾ ತೀರ್ಥ ಅಂದರೆ ಏನು ಅಂತ ನಿಮಗೂ ಡೌಟ್ ಇರುತ್ತೆ 100%, ನನಗೂ ಡೌಟ್ ಇದೆ ಏನು ಅಂತ. ಸೊ ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಇಲ್ಲೊಂದು ಇದೆಯಾ, ಹಿಂಗೆ ಮೇಲಾದರೆ ಎಸ್ಟೇಟಾ? ಓಕೆ. ಹಿಡ್ಕೋಬಾರ್ದು ಬ್ರೋ, ನೀವು ನನ್ನನ್ನು ಹಿಡ್ಕೊ, ನನ್ನನ್ನು ಹಿಡ್ಕೊಳ್ಳಿ ಹೇಳಿ. ಹಾಂ, ಒಳ್ಳೆ ಕತೆ ಇದು. ನಾನು ಅಂತಲ್ಲ, ಹಾಂ ಹಂಗೆ ಎತ್ತದ್ರೆ ಎತ್ತಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಹಾಂ, ಸದ್ಯ ಏನಾಗಿಲ್ಲ, ಗಾಡಿಗೆ ಕ್ರ್ಯಾಶ್ ಗಾರ್ಡ್ ಒಂದು ಬೆಂಡಾಗಿದೆ. ಹಾಂ, ಕೂಲ್ ಕೂಲ್. ಹಾಂ, ಶಿಟ್, ಇಲ್ಲೇನೆ ಈ ಕಡೆಯಿಂದ ಬರ್ತಾ ಇದ್ದ, ಈ ಕಡೆ ರೈಟ್ಗೆ ಎಳೆಯಿಂದ ಬಿಟ್ಟೆ ಚೂರು, ಯಾಕಂದ್ರೆ ಈ ಕಡೆ ಎಳೆಯೋಕ್ಕಾಗಲ್ವಲ್ಲ. ಸೊ ಇಲ್ಲಿ ಇಳಿದ್ರೆ ಹಿಂಗೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಚೂರು ಈ ಸೈಡ್ಗೆ ಹೇಳ್ಕೊಳ್ಳೋಣ, ಈ ಕಲ್ಲ ಮೇಲೆ ಅಂದ್ಕೊಂಡೆ. ಆಯ್ಕೋಬಿಟ್ಟೆ, ಏನಾಗಿಲ್ಲ, ಫುಲ್ ಸೇಫ್. ವಾ, ಈ ಕಡೆ ಬಂದ್ಬಿಡ್ತಾ? ವಾ, ಕ್ರ್ಯಾಶ್ ಕಾರ್ಡ್ ಲೂಸ್ ಆಗೋಯ್ತು, ಛೇ, ಬೆಂಗ್ಳೂರಿಗೆ ಹೋದ್ಮೇಲೆ ರೆಡಿ ಮಾಡಿಸ್ಬೇಕು. ವಾ 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 ವಾ, ಬಾ 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 ಬಾ. ಟೈರ್ ಎವ್ರಿ ಸ್ಕಿಡ್ ಹೊಡಿತದಲ್ಲ ಇರಪ್ಪ, ಶಿಫ್ಟ್ ಆಗಿ ಈ ಕಡೆ ಬಿಟ್ಕೊಳ್ಳೋಣ ಗಾಡಿನ. ಓ, ಸ್ಕೇಟ್ ಗಾಡಿ. ಎಳಿತಿಲ್ಲ, ವಾವ್, ಏನು ಹಿಂಗೆ ಎಲ್ಲಿಂದ ಇಳಿಸ್ಬೋದು? ಕಲ್ ಮೇಲೆ ಹತ್ತಿಸ್ಲ? ಬಾ, ಏನು ಕೆಸರ್ ಗುರು,
ಫುಲ್ ಸ್ಕಿಡ್ಡಿಂಗು. ಸ್ಕಿಡ್ ಹೊಡೆಯುತ್ತಾ? ಇಲ್ಲ ಇಲ್ಲ, ನೆಲ ಗಟ್ಟಿ ಇದೆ. ಶೂವಲ್ಲಿ ನೋಡ್ತಾ ಇದೀವಲ್ಲ, ನೆಲ ಗಟ್ಟಿ ಇದೆ. ಇಲ್ಲಿ ರೈಟ್ಗೆ ಹತ್ಸ್ಕೊಳ್ಳೋಣ. ಒಬ್ಬ ಕ್ರೇಜಿ ಅದೇನು ರೆಕಾರ್ಡ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಫುಲ್ ಮಜಾ ಬರ್ತಾ ಇದೆ. ಇಲ್ಲಿಲ್ಲ, ಮಳೆನೇ ಇಲ್ಲಪ್ಪ. ಈ ಜಾಗದಲ್ಲಿ ಸುಳಿ ಇರುವುದು ಯಾರು ಈಜಬಾರದು. ಅಯ್ಯೋ ದೇವಾ, ಸೂಪರ್. ಕಮ್ ಆನ್ ಬೇಬಿ ಲೆಟ್ಸ್ ಗೋ ಆನ್ ಅ ಬುಲೆಟ್. ಅಬ್ಬಾ, ಹಿಂಗೆ ಕಲ್ಲು ಕೊಟ್ಟು ನಿಲ್ಲಿಸ್ಬಿಟ್ರೆ ಗಾಡಿ ಬೀಳೋದು ಇಲ್ಲ, ಆಮೇಲೆ ಸುಮ್ಮನೆ ಅಬ್ಬಬ್ಬೋ ನನ್ನ ಗಾಡಿ ಬಿದ್ದೋಯ್ತು ಅಂತ ತಮ್ಮನೇಲಿ ಹಾಕೋಂಗೂ ಇರಲ್ಲ. ಏನು ಹೇಳ್ತೀರಾ? ಸೊ ಅದೇ ಲೊಕೇಶನ್ನು, ಬಾಯ್ಸ್ ಎಲ್ಲ ಬರಲಿ.